ಇನ್ನು ಗೂಡ್ಸ್ ವಾಹನ ಬುಲೆರೋ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಇಬ್ಬರು ಶಿಕ್ಷಕ ದಂಪತಿಗಳು ಮೃತಪಟ್ಟಿರುವಂತಹ ಘಟನೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು ಇಬ್ಬರು ಮೃತರು ಶಿಕ್ಷಕರು ಎಂದು ತಿಳಿದು ಬಂದಿದ್ದು 46 ವರ್ಷದ ದಯಾನಂದ್ ಮತ್ತು 40 ವರ್ಷದ ರಾಜೇಶ್ವರಿ ಎನ್ನಲಾಗಿದೆ. ಇಬ್ಬರು ಕೂಡ ಶ್ರೀನಿವಾಸಪುರ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಎನ್ನಲಾಗಿದೆ. ಇನ್ನು ಡ್ಯೂಟಿ ಮುಗಿಸಿ ಮನೆಗೆ ತೆರಳುವ ವೇಳೆ ಈ ಅಪಘಾತ ಸಂಭವಿಸಿದೆ. ಇದರಿಂದ ದಂಪತಿಗಳು ಶಾಲೆ ಮುಗಿಸಿಕೊಂಡು ಬರುವಾಗ ಘಟನೆ ನಡೆದಿದೆ. ಚಿಂತಾಮಣಿ ಕಡೆಯಿಂದ ಶ್ರೀನಿವಾಸಪುರಕ್ಕೆ ಬುಲೆರೋ ವಾಹನ ಹೋಗುತ್ತಿತ್ತು ಎನ್ನಲಾಗಿದೆ. ಇತ್ತ ಆಂಬ್ಯುಲೆನ್ಸ್ ವಾಹನವಿಲ್ಲದೆ ಪರದಾಡಿ ಟ್ರ್ಯಾಕ್ಟರ್ನಲ್ಲಿ ಮೃತದೇಹಗಳ ರವಾನೆಯನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಈ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ಕೂಡ ಇದ್ದರು, ಯಾವುದೇ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಜೊತೆಗೆ ಅಲ್ಲಿನ ಸಾರ್ವಜನಿಕರು ಕೂಡ ಮೂಕ ವಿಸ್ಮಿತರಾಗಿ ನೋಡ್ತಾ ಇದ್ರು. Thank you.